Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಒಂದು ಕಡೆ ಕ್ರೂರತೆಯ ಪ್ರತಿಮೂರ್ತಿ ಈ ರಾಕ್ಷಸ ದುದುಂಬಿ, ಇನ್ನೊಂದು ಕಡೆ ನಿಸ್ವಾರ್ಥ ಮತ್ತು ನಿಶ್ಚಲ ಮಾರುತಿ. ಏನಾಗಬಹುದು ಅವರಿಬ್ಬರು ಎದುರಾದಾಗ? ಅಂತರಾತ್ಮದಲ್ಲೇನಿದೆಯೋ ಅದೇ ಹೊರಗೂ ಇರುತ್ತದೆ. ದುದುಂಬಿ ತನ್ನ ಕ್ರೋಧದ ಪ್ರದರ್ಶನ ಮಾಡುತ್ತಾನೆ, ಮಾರುತಿ ಸರಳತೆಯ ಪ್ರದರ್ಶನ ಮಾಡುತ್ತಾನೆ. ಅಂದರೆ ದುದುಂಬಿ ಮಾರುತಿಯ ಪಾಲಿಗೆ ದೊಡ್ಡ ಸಂಕಟವಾಗಬಹುದು ಪ್ರಭು. ಮಾರುತಿಗೆ ಇದರ ಅರಿವೇ ಇಲ್ಲ, ದುದುಂಬಿ ಹಾನಿ ಮಾಡಲು ಬಂದಿದ್ದಾನೆಂದು. ಯಾರ ಮನಸ್ಸು ಸ್ಥಿರವಾಗಿರುತ್ತದೋ ಅವರು ಹೊರಗಿನಿಂದ ನೋಡಲಾಗದ್ದನ್ನು ಮನಸ್ಸಿನ ನೇತ್ರಗಳು ನೋಡುತ್ತವೆ. ನೀವ್ಯಾಕೆ ಮತ್ತೆ ನಮ್ಮ ಹತ್ರ ಬಂದ್ರಿ? ಸರಿಯಲ್ಲ ವಿಚಿತ್ರ ಪ್ರಾಣಿ, ನಾವು ನಿಮ್ ಹತ್ರ ಪ್ರೀತಿಯಿಂದ ಮಾತಾಡ್ತಿದೀವಿ, ಆದ್ರೆ ನೀವು ನಮ್ಮ ಮೇಲೆ ಬೆಂಕಿಯಿಂದ ಆಕ್ರಮಣ ಮಾಡ್ತಿದ್ದೀರಾ. ಈಗ ಇವನನ್ನು ಸುಮ್ಮನೆ ಬಿಟ್ಟರೆ ನಮಗೆ ತೊಂದರೆಯಾಗಬಹುದು. ಚಿತ್ರ ಪ್ರಾಣಿ, ಮತ್ತೆ ಮಲ್ಲಯುದ್ಧದಲ್ಲಿ ನಮ್ಗೆ ಬಹಳ ಅಭಿರುಚಿ ಇದೆ. ನೀವೇನಾದ್ರೂ ನಮ್ಮನ್ನ ಕೆಣಕಿದ್ರೆ ನಾವು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಉದ್ದಂಡ ಬಾಲಕ, ಈ ದುದುಂಬಿಗೆ ಸವಾಲು ಹಾಕುತ್ತೀಯ. ಈಗ ಏನೇ ಆಗಲಿ ನಿನ್ನ ಸಾವು ನಮ್ಮಿಂದಲೇ ನಿಶ್ಚಿತ. ಅದರ ಅವಶ್ಯಕತೆ ಇಲ್ಲ ಮೂರ್ಖ, ಅದಕ್ಕೂ ಮೊದಲೇ ಯಮಲೋಕಕ್ಕೆ ಕಳುಹಿಸುತ್ತಾನೆ ಈ ದುದುಂಬಿ. ಸರಿ, ಹಾಗಿದ್ರೆ ಇದೇ ನಿಮ್ಮ ಇಚ್ಛೆ ಆಗಿದ್ರೆ ನಾವು ಕೂಡ ಸಿದ್ಧರಾಗಿದ್ದೀವಿ. ಮಾರುತಿ, ಮಾರುತಿ ಇಲ್ಲಿ ಕಾಣಿಸ್ತಿಲ್ಲ. ಇಷ್ಟೊತ್ತು ಇಲ್ಲೇ ಇದ್ದ, ಇಲ್ಲೇ ಎಲ್ಲ ಇರ್ಬೇಕು ರಾಣಿ ಮಾತೆ. ಮಾರುತಿ, ನೀವ್ ಇವರನ್ನ ನೋಡ್ಕೊಳ್ತೀರಿ. ಮಾರುತಿ, ಮಾರುತಿ.
ಶಂಕರ ಜಗದ್ರೂಪಿ ಸರ್ವವ್ಯಾಪಿ ಹರ ಹರ ಪರಮೇಶ್ವರ ಓ ನಮಃ ಶಿವಾಯ ವೀರಭದ್ರ ಭೈರವನು ನೀನೇ ಜಟಾಧರನು ನೀನೇನೆ ತ್ರಿನೇತ್ರ ತ್ರಿಶೂಲ ತ್ರಿಕಾಲ ಮಹಾನಿಯಂತ್ಯ ಶಿವನೇನೆ ಮಹಾರಾಣಿಯ ತಲೆಗೆ ಗಂಭೀರವಾಗಿ ಆಘಾತವಾಗಿದೆ. ಇದರಿಂದ ಪ್ರಜ್ಞೆ ತಪ್ಪಿದೆ. ಇವರಿಗೆ ಪ್ರಜ್ಞೆ ಯಾವಾಗ ಬರಬಹುದು? ಕ್ಷಮೆ ಇರಲಿ ಮಹಾರಾಜ, ನಿಶ್ಚಿತವಾಗಿ ಏನೂ ಹೇಳಲಾಗುವುದಿಲ್ಲ. ಇನ್ನೂ ಸ್ವಲ್ಪ ಸಮಯ ಬೇಕಾಗುತ್ತೆ. ಏನೂ ಆಗುವುದಿಲ್ಲ ನಮ್ಮಮ್ಮಂಗೆ, ನೀವೇ ನೋಡಿ, ಇನ್ ಸ್ವಲ್ಪ ಕಣ್ಣು ಬಿಟ್ಬಿಡ್ತಾರೆ, ಎದ್ದು ನಮ್ಮನ್ನ ಅಪ್ಕೊಳ್ತಾರೆ. ಅಳಬೇಡಿ ಮಾರುತಿ, ಧೈರ್ಯವಾಗಿರಿ. ಪುತ್ರ ಮಾರುತಿ, ಆಗುವುದನ್ನು ನಮ್ಮಿಂದ ನಿಯಂತ್ರಿಸಲಾಗುವುದಿಲ್ಲ. ಯಾವುದರ ಮೇಲೆ ನಿಯಂತ್ರಣವಿಲ್ಲವೋ ಅದರ ಬಗ್ಗೆ ಚಿಂತಿಸಿ ಫಲವೇನು ಹೇಳಿ. ಎಲ್ಲರಿಗೂ ಗೊತ್ತು ನಿಮ್ಮ ತಾಯಿ ಅಸ್ವಸ್ಥರಾಗಿದ್ದಾರೆಂದು. ಎಂದು ಸ್ವಸ್ಥರಾಗುತ್ತಾರೆ, ಆಗುತ್ತಾರೋ ಅಥವಾ ಇಲ್ಲವೋ ಇದು ಯಾರಿಗೂ ಗೊತ್ತಿಲ್ಲ ಪುತ್ರ. ನಮ್ಮಮ್ಮ ಎಚ್ಚರ ಆಗ್ತಾರೆ, ಕಣ್ಣು ಬಿಡ್ತಾರೆ, ನಗ್ತಾ ನಮ್ಮನ್ನ ಅಪ್ಕೊಳ್ತಾರೆ, ಇದೇ ಸತ್ಯ. ಪುತ್ರ, ಪುತ್ರ ಮಾರುತಿ, ಹೇ ಪ್ರಭು ಶ್ರೀರಾಮ, ನಿಮ್ಗೆ ನಿಮ್ಮ ಭಕ್ತನ ನೋವು ಕಾಣ್ತಾ ಇಲ್ವಾ? ನಿಮ್ಮ ಇಚ್ಛೆ ಇಲ್ಲದೆ ಈ ಜಗತ್ತಲ್ಲಿ ಒಂದು ಎಲೆ ಕೂಡ ಅಲ್ಗಾಡೋದಿಲ್ಲ. ಮತ್ತೆ ಇದೇಗಾಯ್ತು? ಕೇವಲ ನೀವು ಮಾತ್ರ ನಮ್ಮ ಅಮ್ಮನ್ನ ಕಾಪಾಡೋಕಾಗೋದು ಪ್ರಭು. ಅವರಿಲ್ದೆ ನಮ್ಮ ಅಸ್ತಿತ್ವನೇ ಇಲ್ಲ. ರಕ್ಷಣೆ ಮಾಡಿ ನಮ್ಮ ಅಮ್ಮನ್ನ. ಕಣ್ಣೀರು ಹೇಡಿಗಳ ಲಕ್ಷಣ ಮಾರುತಿ. ನಿಮ್ಮಂತಹ ವೀರರಿಗೆ ಕ್ಷೋಭೆ ತರುವುದಿಲ್ಲ. ನಮಗೆ ಅರ್ಥವಾಗುತ್ತದೆ ನಿಮ್ಮ ನೋವು. ನಿಮ್ಮ ಕಣ್ಣಿನ ಎದುರಿನಲ್ಲೇ ಆ ದುಷ್ಟ ರಾಕ್ಷಸ ನಿಮ್ಮ ಅಮ್ಮನಿಗೆ ಆಘಾತ ಮಾಡಿ ಹೋದ. ಆದರೆ ನೀವು, ನಿಮ್ಮಿಂದ ಏನೂ ಮಾಡಲಾಗಲಿಲ್ಲ. ರಾಕ್ಷಸ, ನಾವು ನಮ್ಮ ಗುಪ್ತಚರರನ್ನು ಎಲ್ಲ ದಿಕ್ಕುಗಳಿಗೂ ಕಳುಹಿಸಿದ್ದೆವು. ಆಗ ತಿಳಿಯಿತು, ದುದುಂಬಿ ಎಂಬ ರಾಕ್ಷಸನಿದ್ದಾನೆ, ಅವನೇ ಈ ಕೃತ್ಯವನ್ನು ಮಾಡಿದ್ದು ಎಂದು. ಮಾರುತಿ, ನಮ್ಮ ಪ್ರೀತಿಯ ಅತ್ತಿಗೆ ಅಂಜನಿ ದೇವಿ ಹಾಸಿಗೆಯಿಂದ ಹೇಳಲು ಸಾಧ್ಯವಿಲ್ಲವೆಂಬುದನ್ನು ನೆನೆಸಿಕೊಂಡರೆ ನಮ್ಮ ರಕ್ತ ಕುದಿಯುತ್ತಿದೆ. ಮಾರುತಿ, ಬಿಡೋದಿಲ್ಲ. ಮಾರುತಿ, ಮಾರುತಿ, ನೀವೊಬ್ಬ ಪುಟ್ಟ ಬಾಲಕ, ನಿಮ್ಮಿಂದ ಏನು ಮಾಡಲು ಸಾಧ್ಯ? ಮಾರುತಿ, ಯಾರಾದರೂ ನಮ್ಮ ಅಮ್ಮನಿಗೆ ಹೀಗೇನಾದರೂ ಮಾಡಿದ್ದರೆ ನಾವಂತೂ ಆ ರಾಕ್ಷಸನನ್ನು ಪಾತಾಳ ಲೋಕದಲ್ಲಿದ್ದರೂ ಹುಡುಕಿ ಹೇಗೆ ದಂಡಿಸುತ್ತಿದ್ದೆ ಎಂದರೆ ಪೂರ್ತಿ ಜಗತ್ತು ಈ ಪ್ರತೀಕಾರವನ್ನು ಸ್ಮರಣೆ ಮಾಡುತ್ತಿತ್ತು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.